ಹಾಗೆ ಬ್ರಹ್ಮ ಮೂರು ಖಾತೆ ಇಟ್ಕೊಂಡ್ಬಿಟ್ಟಿದ್ದಾರೆ, ಮನುಷ್ಯನ ಹುಟ್ಟು, ವಿವಾಹ, ಸಾವು. ಯಾರನ್ನು ಯಾರು ಮದುವೆ ಆಗ್ತಾರೆ, ಯಾವಾಗ ಆಗ್ತಾರೆ ಅಂತ ಹೇಳ್ಬೋದು. ಇವರು ನೀವರೇ ಮದುವೆ ಆಗ್ತಾರೆ ಅಂತ ಯಾರು ಕೇಳಿ ಹೇಳೋಕ್ಕಾಗಲ್ಲ. ಆಯುಷ್ಯವನ್ನು ಕಂಡುಹಿಡಿಯಲಿಕ್ಕಾಗುತ್ತೆ, ಕಂಡುಹಿಡಿಯಬಹುದು, ಅಕ್ಯುರೇಟ್ ಅಥವಾ. ಬಟ್ ಆದರೆ ನಾವು ಜ್ಯೋತಿಷಿಗಳು ಆಯುಷ್ಯನ ಹೇಳುವ ಒಂದು ಪದ್ಧತಿ ಇಲ್ಲ. ಇಲ್ಲ, ಒಂದು ನಾರ್ಮಲ್ ಡೆಲಿವರಿ ಆದಾಗ ಏನು ಒಂದು ಡಿಸೈಡ್ ಆಗಿದಲ್ಲ ಮಗು ಬಗ್ಗೆ, ಈ ಮಗು ಇಷ್ಟನೇ ತಾರೀಕು ಇಷ್ಟು ಗಂಟೆಗೆ ಹುಟ್ಟುತ್ತೆ ಅಂತ ಬ್ರಹ್ಮ ಬರೆದಾಗಿದೆ. ನೀವು 5 ದಿನ ಮುಂಚೆನೇ ಓಪನ್ ಮಾಡಿಸಿ, ಫಲ ಅದೇನೆ ಆಲ್ರೆಡಿ ಆಗಿದೆಲ್ಲ. ಅದೇ ಅಲ್ಲ, ಈಗ ನಿಮ್ಮ ಹತ್ರ ಸಿಜೇರಿಯನ್ನಲ್ಲಿ ಹುಟ್ಟದಂಥ ಮಗುವಿನ ಜಾತಕ ಬಂದಾಗ ಏನು ಮಾಡ್ತೀರಿ? ಅದನ್ನೇ ಸಹಜವಾದ ಸಮಯ, ಮುಂದೆ ಒಂದು ಈ ಥರ ಒಂದು ಯುಗ ಬರುತ್ತೆ, ಇವನು ಈ ಟೈಮ್ಗೆ ಅವ್ರಿಗೆ ಡಾಕ್ಟ್ರಿಗೆ ನನಗೆ ಆವಾಗಲೇ ತೆಗೀರಿ ಅಂತ ಹೇಳ್ತಾನೆ ಅಂತ ಅಲ್ಲಿದ್ರೆ ಏನು ಮಾಡ್ತೀರಾ ಕುಳ್ಳಿಯಲ್ಲಿ? ಅದು ಅನುಕೂಲ ಶಾಸ್ತ್ರ ಆಗೋದಿಲ್ಲ. ಸ್ವಲ್ಪ ನನಗೆ ಸಂಶೋಧನಾ ಮನೋಭಾವ ಜಾಸ್ತಿ. ನಾನು ಇಲ್ಲಿ ಬಂದವರಿಗೆ ಮಾತ್ರ ನಾನು ಜಾತಕ ಬರೀತೀನಿ ಅಂತಲ್ಲ, ನಾನು ತುಂಬ ಪ್ರತಿಷ್ಠಿತ ವ್ಯಕ್ತಿಗಳನ್ನು ಕುಂಡಲಿಗಳನ್ನು ಹುಡುಕಿ ಯಾಕೆ ಅವರು ಆದರೂ ಸ್ಟಡಿ ಮಾಡ್ತಾ ಇರ್ತೀನಿ ಅವಾಗವಾಗ. ಧೋನಿ ಅದಿರ್ಬೋದು, ಸಚಿನ್ ಇರ್ಬೋದು, ಮೋದಿಯವ್ರದ್ದು ಇರ್ಬೋದು, ಡಾಕ್ಟರ್ ರಾಜ್ಕುಮಾರ್ ತಗೋತೀನಿ ಕುಂಡಲಿನ. ಯಾಕೆ ಇವ್ರಿಗೆ ಮಟ್ಟಕ್ಕೆ ಹೋದರು, ಇವ್ರೊಳಗೆ ಏನು ಕೆಲಸ ಮಾಡ್ತು? ಇದೇ ಕುಂಡಲಿ ಇವತ್ತೇ ಹುಟ್ಟಿದವ್ರು ಯಾಕೆ ರಾಜ್ಕುಮಾರ್ ಆಗಿಲ್ಲ? ಅದಕ್ಕೆ ನಾವು ಎಷ್ಟು ದೇವರಿಗೆ ನಾವು ಗುರುಗಳಿಗೆ ಒಬಿಡಿಯಂಟ್ ಆಗಿರ್ತೀವೋ ಅಷ್ಟು ಸಹಾಯ ಆಗ್ತದೆ. ಇಲ್ಲ, ನಾನೆಲ್ಲ ತಿಳ್ಕೊಂಬಿಟ್ಟಿದ್ದೀನಿ, ನಾನು ಜ್ಞಾನಿ, ನಾನು ಬನ್ನಿರಿ, ನಾನು ಹೇಳಿದ್ರೆ ಮುಗೀತು, ಆಗೋದೇ ಇಲ್ಲ ಸರ್. ದಟ್ ಈಸ್ ಇಂಟ್ಯೂಷನ್, ಭಗವಂತ ಅದನ್ನು ಕೊಡಬೇಕು. ಇದಕ್ಕೆ ಒಬ್ಬ ಜ್ಯೋತಿಷಿಯ ಕುಂಡಲಿಯಲ್ಲೂ ಕೂಡ ಅದಿರ್ತದೆ, ಇವನು ಜ್ಯೋತಿಷಿ ಆಗಬಲ್ಲ ಅಂತ. ಅದಕ್ಕೂ ಜ್ಯೋತಿಷ್ಯ, ಕೆಲವರಿಗೆ ಪೂರ್ವಜನದ ಪುಣ್ಯ ಇರುತ್ತೆ, ಕೆಲವರಿಗೆ ಅವ್ರ ತಾತ ಮುತ್ಯಾತ ಮಾಡಿದಂಥ ಸುಕೃತ ಪುಣ್ಯದಿಂದ ಜ್ಯೋತಿಷಿಗಳಾಗ್ತಾರೆ. ಕೆಲವರು ಇಲ್ಲ, ಇವರಿಂದ ಒಂದಿಷ್ಟು ಜನಕ್ಕೆ ಸಮಾಧಾನ ಆಗಲಿ ಅಂತ ದೇವರೇ ಅವ್ರನ್ನ ಜ್ಯೋತಿಷಿಗಳನ್ನಾಗಿ ಮಾಡ್ತಾರೆ. ಬೇರೆ 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 ಥರ ಇದೆ. ಆಯುಷ್ಯವನ್ನು ಕಂಡುಹಿಡಿಯಲಿಕ್ಕಾಗುತ್ತಾ? ಕಂಡುಹಿಡಿಯಬಹುದು, ಗೊತ್ತಾಗುತ್ತೆ. ಅಕ್ಯುರೇಟ್ ಅಥವಾ ಅಲ್ಲಿ ಮೂರು ಬರುತ್ತೆ ಸರ್ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ, ಅಲ್ಪಾಯು, ಮಧ್ಯಾಯು, ಪೂರ್ಣಾಯು ಅಂತ ಬರುತ್ತೆ. ಅಲ್ಪಾಯು ಅಂತಂದರೆ ಒಂದು 30-40 ವರ್ಷದ ಒಳಗೆ, ಮಧ್ಯಾಯು ಅಂದರೆ 50-60 ಒಳಗಡೆ, ಪೂರ್ಣಾಯು ಅಂತಂದರೆ ಒಂದು 80-90 ಒಳಗಡೆ. ಇದನ್ನು ಹೇಳ್ಬೋದು. ಬಟ್ ಆದರೆ ನಾವು ಜ್ಯೋತಿಷಿಗಳು ಆಯುಷ್ಯನ್ನು ಹೇಳುವ ಒಂದು ಪದ್ಧತಿ ಇಲ್ಲ. ಇಲ್ಲ ಇಲ್ಲ, ಯಾಕೆ ಅಂತ ಕೇಳಿ. ಈಗ ಒಂದೊಂದ್ಸರಿ CM ಮೂರ್ನಾಲ್ಕು ಖಾತೆ ಅವ್ರು ಇಟ್ಕೊತಾರೆ, ತುಂಬ ಮುಖ್ಯವಾದವು ಅಲ್ವಾ, ಹಂಚಿರಲ್ಲ, ಇದನ್ನು ಮುಖ್ಯಮಂತ್ರಿಗಳೇ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ಬ್ರಹ್ಮ ಮೂರು ಖಾತೆ ಇಟ್ಕೊಂಡ್ಬಿಟ್ಟಿದ್ದಾರೆ, ಮನುಷ್ಯನ ಹುಟ್ಟು, ವಿವಾಹ, ಸಾವು. ಯಾರನ್ನು ಯಾರು ಮದುವೆ ಆಗ್ತಾರೆ, ಯಾವಾಗ ಆಗ್ತಾರೆ ಅಂತ ಹೇಳ್ಬೋದು. ಇವರು ನೀವರೇ ಮದುವೆ ಆಗ್ತಾರೆ ಅಂತ ಯಾರು ಕೇಳಿ ಹೇಳೋಕ್ಕಾಗಲ್ಲ. ನನ್ನ ಹತ್ರ ಒಂದು ಗಂಡು ಒಂದು ಹೆಣ್ಣಿನ ಜಾತಕ ಬರುತ್ತೆ, ಸರ್ ಇವ್ರದ್ದು ಆಗುತ್ತಾ ನೋಡಿ ಅಂತ. ಗುಣ 32 ಬರ್ಬೋದು, ಇವ್ರನ್ನೇ ಮದುವೆ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ತಾಳಿ ಕಟ್ಟಾಗ 1 ಗಂಟೆ ಇದ್ದಂಗೆ ಅವ್ನು ಸತ್ತೋಗ್ಬೋದು, ಇಲ್ಲ ಓಡೋಗ್ಬೋದು. ಇನ್ನೇನು ಎಲ್ಲ ರೆಡಿ ಆಗ್ಬಿಟ್ಟಿದೆಯಲ್ಲ ಅಂತ ಯಾರನ್ನ ಕರ್ಕೊಂಡು ಮದುವೆ ಮಾಡುವ ಓದಿದ್ದೀರ. ಅದಕ್ಕೆ ಈ ಮೂರು ಖಾತೆಯನ್ನು ಬ್ರಹ್ಮ ಇಟ್ಕೊಂಬಿಟ್ಟಿದ್ದಾರೆ. ಹುಟ್ಟು ತಿಂಗಳು ಹೇಳ್ಬೋದು, ಸಮಯ ಇದೇ ದಿನಾಂಕ ಹೇಳೋಕ್ಕಾಗಲ್ಲ. ಹೌದು, ಡಾಕ್ಟರ್ ಮಾತ್ರ ಹೇಳ್ಬೋದು ಈಗ, ಯಾಕಂದರೆ ಅಲ್ಲ ಅವರು ವಾರ ಹೇಳ್ತಾರೆ, 20-30 ಅಂತಾರೆ. 30ನೇ ತಾರೀಕು ಅವ್ನು ಸಿಜರಿಯನ್ ಗ್ಯಾರಂಟಿ ಕೊಡಲ್ಲ, 30ನೇ ತಾರೀಕು ಬೆಳಗ್ಗೆ 9 ಡೆಲಿವರಿ ಆಗುತ್ತೆ ನಾರ್ಮಲ್ ಅಂತ ಬರ್ಕೊಡ್ಲಿ ಸರ್. ನಾರ್ಮಲ್ ಡೆಲಿವರಿ ಹೇಳೋದಿಲ್ಲ ಅವರು, ಈಗೆಲ್ಲ ಶಾಸ್ತ್ರ ನೋಡಿ ಓಪನ್ ಮಾಡ್ತಾರಲ್ಲ, ವೇಸ್ಟ್ ಅದು. ಹಾಂ, ವೇಸ್ಟ್. ಈಗ ಬಹುತೇಕವಾಗಿ ನನಗೆ ಕಂಡಾಗೆ ಯಾರು ಸಿಜೇರಿಯನ್ಗೆ ಒಳಗಾಗ್ತಾರೋ ಅವರು ಗಂಟೆ ನೋಡಿ, ಶಾಸ್ತ್ರ ನೋಡಿ, ಅದನ್ನು ನೋಡಿ ಸಿಜೇರಿಯನ್ ಮಾಡಿಸ್ತಾರೆ. ಅದು ಮಾಡಿಸೋದ್ರಿಂದ ಏನು ಫಲ ಸಿಗುತ್ತೆ ನಂಗೆ ಗೊತ್ತಿಲ್ಲ, ಮಾಡಿಸ್ತಾರೆ, ಏನು ಫಲ ಸಿಕ್ಕಲ್ಲ ಅದರಿಂದ. ಒಂದು ನಾರ್ಮಲ್ ಡೆಲಿವರಿ ಆದಾಗ ಏನು ಒಂದು ಡಿಸೈಡ್ ಆಗಿದಲ್ಲ ಮಗು ಬಗ್ಗೆ, ಈ ಮಗು ಇಷ್ಟನೇ ತಾರೀಕು ಇಷ್ಟು ಗಂಟೆಗೆ ಹುಟ್ಟುತ್ತೆ ಅಂತ ಬ್ರಹ್ಮ ಬರೆದಾಗಿದೆ, ನೀವು 5 ದಿನ ಮುಂಚೆನೇ ಓಪನ್ ಮಾಡಿಸಿ, ಫಲ ಅದೇನೆ ಆಲ್ರೆಡಿ ಆಗಿದೆಯಲ್ಲ. ಅದೇ ಅಲ್ಲ, ಈಗ ನಿಮ್ಮ ಹತ್ರ ಸಿಜೇರಿಯನ್ನಲ್ಲಿ ಹುಟ್ಟದಂಥ ಮಗುವಿನ ಜಾತಕ ಬಂದಾಗ ಏನು ಮಾಡ್ತೀರಿ? ಬರೀತೀವಿ,
ಅಲ್ಲ, ಅವ್ರು ಹುಟ್ಟಿದ ಟೈಮ್ ಹೇಳ್ತಾರೆ. ಹೌದು ಹೇಳಿ. ಅದೇ ಟೈಮೇ ತಗೊಳ್ತೀರಿ? ಹೌದು. ಸಹಜವಾದ ಟೈಮ್ ಅಲ್ವಲ್ಲ ಅದು. ಯಾವುದು? ಮಗು ಹುಟ್ಟಿದ್ದು. ಸರ್, ಅದನ್ನೇ ಸಹಜವಾದ ಸಮಯ. ಮುಂದೆ ಒಂದು ಈ ಥರ ಒಂದು ಯುಗ ಬರುತ್ತೆ, ಇವನು ಈ ಟೈಮ್ಗೆ ಅವ್ರಿಗೆ ಡಾಕ್ಟ್ರಿಗೆ ನನಗೆ ಆವಾಗಲೇ ತೆಗೀರಿ ಅಂತ ಹೇಳ್ತಾನೆ ಅಂತ ಅಲ್ಲಿದ್ರೆ ಏನು ಮಾಡ್ತೀರಾ ಕುಳ್ಳಿಯಲ್ಲಿ? ಅದು ಅನುಕೂಲಶಾಸ್ತ್ರ ಆಗೋದಿಲ್ಲ. ಅನುಕೂಲಶಾಸ್ತ್ರ ಆಗಲ್ಲ. ಯಾಕೆ ಅಂತ ಕೇಳಿ ನೋಡೋಣ. ಇಲ್ಲಿ ಇನ್ನೊಂದು ನಿಮಗೆ ಕ್ಲಾರಿಫೈ ಕೊಡ್ತೀನಿ ನಾನು. ಆ ಸಮಯ ಮತ್ತು ದಿನಾಂಕದ ಮೇಲೆ ನೀವು ಸಿಜರಿಯನ್ ಮಾಡಿಸ್ಕೋತಾರಲ್ಲ, ಹಬ್ಬಪ್ಪ ಅಂದರೆ ನಿಮಗೆ ನಕ್ಷತ್ರ ಸಿಗ್ಬೋದು, ರಾಶಿ ಸಿಗ್ಬೋದು. 10% 10% 20% ನಿಮಗೆ ಸಿಕ್ತು. ಇನ್ನು 80 ಗುರು ಒಂದು ಮನೆ ಒಂದು ವರ್ಷ, ಒಂದು ವರ್ಷ ಮುಂದಕ್ಕೆ ಹಾಕ್ತೀರಾ? ಆಗೋದಿಲ್ಲ. ಮತ್ತೆ ಹೆಂಗೆ ಸರಿ ಮಾಡ್ಕೋತೀರಾ? ಮಗುನ ನೀವು ಸಿಜರಿಯನ್ ಮಾಡಿಸುವಾಗ ಗುರು ಒಂದು ಮನೇಲಿದೆ, ಸರಿ ಇಲ್ಲ. ನೀವು ಸಿಜರಿಯನ್ ಮಾಡಿಸಿದ್ರು ಗುರು ಸರಿ ಇಲ್ಲ, ನಕ್ಷತ್ರ ಒಂದು ಹಾಕ್ಸ್ಕೊಂಬಂದಿದ್ದೀರಾ, ಗುರು ಎಲ್ಲಿದ್ದಾರೆ ಅಂತ ಹಾಕ್ಸಿಲ್ಲ ನೀವು. ಗುರು ಮೈನಸ್ ಇತ್ತು, ಗುರು ಇಲ್ಲಿಂದ ಇಲ್ಲಿಗೆ ಬಂದಮೇಲೆ ಡೆಲಿವರಿ ಆದ್ರೆ ಒಳ್ಳೆಯದು, ಬಟ್ ಒಂದು ವರ್ಷ ಆಗುತ್ತಲ್ಲ. ಗುರುವಿನ ಶಿಫ್ಟ್ ಮಾಡಿಸ್ಬಿಟ್ಟು ಡೆಲಿವರಿ ಮಾಡಿಸ್ತೀರಾ? ಹೇಗೆ ನಿಮಗೆ ಸಿಜರಿಯನ್ ಓಕೆ ಆಯಿತು? ಶನಿ ಎರಡೂವರೆ ವರ್ಷ, 12ನೇ ಮನೆಯಲ್ಲಿ 8ರಲ್ಲಿ 12ರಲ್ಲಿ ಶನಿ ಇರಬಾರ್ದು ಅಂತ ನಾವು ಹೇಳ್ತೀವಿ ಅಂತ ಇಟ್ಕೊಳ್ಳಿ. ನೀವು ಡೇಟ್ ಹಾಕ್ಸ್ಕೊಂಬಂದಿದ್ದೀರಾ, ಯಾವುದು? ಜ್ಯೋತಿಷ್ಯರು ನೋಡಿದ್ರು ಇವತ್ತು ಒಳ್ಳೆ ನಕ್ಷತ್ರ ಇದೆ, ರೋಹಿಣಿ ಸಮ್ಥಿಂಗ್ ಸಮ್ಥಿಂಗ್, ಒಳ್ಳೆ ತಿಥಿ ಇದೆ, ತ್ರಯೋದಶಿ ಅದು ಇದು ಹಾಕ್ಕೊಟ್ರು. ಶನಿ 12ರಲ್ಲಿದೆ, ಶನಿ 11ರಲ್ಲಿದ್ದರೆ ಭಾಳ ಒಳ್ಳೆಯದು, ರಿವರ್ಸ್ ಬರಬೇಕು ಅಂದರೆ ಎರಡೂವರೆ ವರ್ಷ ಮುಂಚೆ ಹುಟ್ಟಬೇಕಾಯಿತು. ಶನಿ ನಾನು ಶೂಟ್ ಮಾಡೋಕ್ಕಾಗಲ್ಲಲ್ಲ ಸರ್. ಗ್ರಹಗಳ ಸ್ಥಿತದ ಆಧಾರದ ಮೇಲೆ 80% ಒಬ್ಬ ವ್ಯಕ್ತಿಯ ಭವಿಷ್ಯ ನಿರ್ಧಾರ ಆಗೋದ್ರಿಂದ ನೀವು ಅದನ್ನು ನೀವು ಚಲನೆ ಮಾಡೋಕ್ಕಾಗಲ್ಲ. ನೀವು ಸಿಜರಿಯನ್ ಮಾಡಿಸಿ ಪ್ರಯೋಜನ ಮಾಡಿಸ್ಕೊಡಿ, ಸಿಜರಿಯನ್ ಏನಂತ ಏನು ಪ್ರಯೋಜನ? ಅನ್ಯ ಧರ್ಮಕ್ಕೆ ಇದು ಏನು ಮಾಡ್ತೀರಿ? ಯಾವುದಕ್ಕೆ? ಈ ಹಿಂದೂಗಳಿಗೆ ಆಯ್ತದ. ಹೌದು. ಕ್ರಿಶ್ಚಿಯನ್ರು ಮುಸ್ಲಿಮರಿಗೆ ಯಾವ ಧರ್ಮ ಆದರೆ ಏನು ಸರ್? ಜ್ಯೋತಿ ಕುಂಡಲಿ ಹಾಕಿ ಜಾತಕ ಬರೀಲಿಕ್ಕೆ ಧರ್ಮ ಏನು ಅಡ್ಡಿ ಬರ್ತದೆ? ಧರ್ಮ ಎಲ್ಲಿತ್ತು ಸರ್ ಈ ಶಾಸ್ತ್ರ ಮಾಡುವಾಗ? ಈ ಶಾಸ್ತ್ರ ಹುಟ್ಟುವಾಗ ಲಕ್ಷಾಂತರ ವರ್ಷಗಳಿಂದ ಧರ್ಮ ಎಲ್ಲಿತ್ತು? ನಮ್ಮ ಇದರಲ್ಲಿ ಏನು ಹೇಳುತ್ತೆ ಗೊತ್ತಾ? ಹೆಸರು ಧರ್ಮ ಕೇಳಲ್ಲ ಸರ್, ಸಮಯ ದಿನಾಂಕ ಸ್ಥಳ, ಹೆಸರೇ ಬೇಡ ನಮಗೆ ಅಲ್ವಾ? ಯಾವ ಮತದ ಹೆಸರೇ ಬೇಡ ಸರ್. ಯಾವಾಗ ಹುಟ್ಟಿದ್ರು, ಎಷ್ಟೊತ್ತು ಹುಟ್ಟಿದ್ರು, ಎಲ್ಲಿ ಹುಟ್ಟರು, ಅವ್ರು ಯಾರು ನೋವು ಬೇಡ, ಅವ್ರ ಭವಿಷ್ಯ ಹೇಳೋದು. ಈ ಮನುಷ್ಯ ಹಿಂಗೆ, ಈ ಮನುಷ್ಯ ಹಿಂಗೆ, ಯಾವ ಧರ್ಮದಾರಾದ್ರೇನು? ಮನುಷ್ಯರಿಗೆ ಮಾತ್ರ ಜಾತಕ? ನಾಯಿ ಮರಿಗೂ ಇದೆ, ಇರಬೇಕು ಇದೆ ಇದೆ. ಭೂಮಿಯ ಮೇಲೆ ಉಸಿರಾಡುವ ಎಲ್ಲ ಪ್ರಾಣಿಗಳಿಗೂ ಇದೆ, ಗಿಡಕ್ಕೂ ಇದೆ. ನೀವು ಒಳ್ಳೆಯ ಸಂದರ್ಭ, ಒಳ್ಳೆ ಟೈಮು, ಒಳ್ಳೆ ಗ್ರಹ ನಕ್ಷತ್ರ ಇದ್ದಾಗ ಗಿಡ ನೆಟ್ಟರೆ ಗಿಡ ಸಮೃದ್ಧವಾಗಿ ಬೆಳೆಯುತ್ತೆ. ನಾಯಿ ಮರಿಗೂ ಇದೆ. ಒಂದು ನಾಯಿಗೆ 8, 4, 5, 8 ಮರಿ ಹುಟ್ಟುತ್ತೆ. ಹುಟ್ಟಿದಾಗಲೇ 2 ಸತ್ತೋಗುತ್ತೆ, ಅಲ್ಪಾಯು. ಅದರಲ್ಲಿ 4ನೇ ಯಾರೋ ಸಾಕಕ್ಕೆ ತೊಗೊಂಡೋಗ್ತಾರೆ, ಅದ್ರ ಸ್ವಲ್ಪ ಚೆನ್ನಾಗಿರೋದು. ಇನ್ನಾಲ್ಕು ಬೀದಿಲಿ ಇರ್ತವೆ, ಅದು ಸ್ವಲ್ಪ ಸರಿ ಇಲ್ಲ. ಹಾಗೆ ಆಗುತ್ತೆ, ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಆದರೆ ಕೆಲವು ಸೂಕ್ಷ್ಮತೆಗಳಿದೆ, ತುಂಬ ಡೆಪ್ತು ಹೋಗಿ ಅದನ್ನೆಲ್ಲ. ಈಗ ಅವಳಿ ಜವಳಿ ಒಂದೇ ಸಮಯ ಕೊಡ್ತಾರೆ, ಒಬ್ಬರು ಅಮೇರಿಕಾದಲ್ಲಿದ್ದಾರೆ, ಒಬ್ಬರು ಇಂಡ್ಯಾದಲ್ಲಿದ್ದಾರೆ, ಅವ್ರು ಸ್ವಲ್ಪ ಶ್ರೀಮಂತರು, ಬಡವರು. ಯಾಕೆ ಯಾಕೆ ಇಬ್ಬರು ಇಬ್ಬರು ಅಮೇರಿಕಲ್ಲಿ ಇರೋಕ್ಕಾಗತ್ತಾ? ಇಲ್ಲ. ಇಬ್ಬರು ಬಡವರಾಗಿರೋಕ್ಕಾಗತ್ತಾ? ಇಲ್ಲ. ನನ್ನ ಹತ್ರ ಒಂದು ಕುಂಡಲಿ ಒಂದು ಬಂತು, ಕುಂಡಲಿ ಸ್ವಲ್ಪ ತುಂಬ ಅಬ್ಸರ್ವ್ ಮಾಡಬೇಕು ಅದನ್ನು. ಒಂದು ಮಗು ಅಬ್ನಾರ್ಮಲ್ಲು, ಇನ್ನು ಮಗು ಚೆನ್ನಾಗಿದೆ ಸರ್. ಅವಳಿ ಜವಳಿ ನಂತರ ಬಂದಿದೆ, ತುಂಬ ಡೀಪ್ ಅದಕ್ಕೆ ಸ್ಟಡಿ ಮಾಡಬೇಕು ಮಾಡಿ ನಾನು ಕಾರಣ ಕೊಟ್ಟೆ. ಗ್ರಹಗಳೆಲ್ಲ ಒಂದೇ ಬಂದಿರ್ತವೆ, 15-20 ಸೆಕೆಂಡ್ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ಬೇರೆ ನಮ್ಮದೊಂದು ಬೇರೆ ಶಾಸ್ತ್ರ ಇದೆ, ಅದನ್ನು ನೋಡೋದಕ್ಕೆ ಆ ಥರ. ಹಂಗಾದರೆ ಏನು ಅಂತ ನೋಡೋದಕ್ಕೆ ಬೇರೆ ಬೇರೆ ವಿಧಾನಗಳಿದೆ. ನೋಡಿ, ಒಂದು ಖುಷಿ ಪಡಬೇಕಂದ್ರೆ ಸರ್, ಹಿಂದಿನ ಶಾಸ್ತ್ರಜ್ಞರು ಋಷಿಗಳು ಪ್ರತಿ ಸಮಸ್ಯೆಗೂ ಪರಿಹಾರವನ್ನು ಹುಡುಕಿಟ್ಟಿದ್ದಾರೆ. ಇದಕ್ಕೆ ಪರಿಹಾರ ಇಲ್ಲ, ಇದಕ್ಕೆ ಏನೂ ಸಾಲ್ವೇಷನ್ ಇಲ್ಲ ಅನ್ನೋಂಗಿಲ್ಲ, ಎಲ್ಲದಕ್ಕೂ ಇಲ್ಲ ಉತ್ತರ ಇದೆ. ಹುಡುಕುವ ಒಂದು ಸಹನೆ, ಆ ಒಂದು ತಾಳ್ಮೆ ಇರಬೇಕಷ್ಟೆ.
ಸ್ವಲ್ಪ ನನಗೆ ಸಂಶೋಧನಾ ಮನೋಭಾವ ಜಾಸ್ತಿ. ನಾನು ಇಲ್ಲಿ ಬಂದವರಿಗೆ ಮಾತ್ರ ನಾನು ಜಾತಕ ಬರೀತೀನಿ ಅಂತಲ್ಲ, ನಾನು ತುಂಬ ಪ್ರತಿಷ್ಠಿತ ವ್ಯಕ್ತಿಗಳನ್ನು ಕುಂಡಲಿಗಳನ್ನು ಹುಡುಕಿ ಯಾಕೆ ಅವರು ಆದರೂ ಸ್ಟಡಿ ಮಾಡ್ತಾ ಇರ್ತೀನಿ ಆವಾಗವಾಗ. ಧೋನಿ ಅದಿರ್ಬೋದು, ಸಚಿನ್ ಇರ್ಬೋದು, ಮೋದಿ ಅವ್ರದ್ದಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ತಗೋತೀನಿ ಕುಂಡಲಿನ, ಯಾಕೆ ಇವ್ರಿಗೆ ಈ ಮಟ್ಟಕ್ಕೆ ಹೋದರು, ಇವ್ರೊಳಗೆ ಏನು ಕೆಲಸ ಮಾಡ್ತು, ಇದೇ ಕುಂಡಲಿ ಇವತ್ತೇ ಹುಟ್ಟಿದವ್ರು ಯಾಕೆ ರಾಜ್ಕುಮಾರ್ ಆಗಿಲ್ಲ. ಇಲ್ಲಿ ಇನ್ನೊಂದು ಸೇರ್ಪಡೆ ಆಗುತ್ತೆ, ಪೂರ್ವ ಜನ್ಮದ ಪುಣ್ಯ ಮತ್ತು ಪೂರ್ವಿಕರ ಪುಣ್ಯ ಆ್ಯಡ್ ಆದರೆ, ಆ್ಯಡ್ ಆಗಿರೋದ್ರಿಂದ ಮಾತ್ರ ಏಪ್ರಿಲ್ 24 ಹುಟ್ಟಿದಂಥ ರಾಜ್ಕುಮಾರ್ ಸಚಿನ್ ಟಾಪ್ ಹೋಗಕ್ಕೆ ಸಾಧ್ಯ ಆಗ್ತದೆ. ಏಪ್ರಿಲ್ 24 ರಾಜ್ಕುಮಾರ್ ಹುಟ್ಟಿದ ಸಮಯಕ್ಕೆ ಹುಟ್ಟಿದವರೆಲ್ಲ ರಾಜ್ಕುಮಾರ್ ಆಗಲ್ಲ. ಯಾಕೆ ಅಂದರೆ ಅವರಿಗೆ ಪೂರ್ವಜನ್ಮದ ಸುಕೃತ ಪುಣ್ಯ ಮತ್ತು ಅವರ ಪೂರ್ವಿಕರ ಪುಣ್ಯವನ್ನು ದೇವರು ತಾಳೆ ಹಾಕಿ ಅವರ ಜೀವನ ಭವಿಷ್ಯವನ್ನು ನಿರ್ಧರಿಸಿರುತ್ತಾನೆ. ನಿಮ್ಮ ತಾತ ಒಳ್ಳೆ ತುಂಬ ಪುಣ್ಯ ಮಾಡಿದರೆ ನಿಮಗೆ ಕುಂಡಲಿಯಲ್ಲಿರೋ ಭಾಗ್ಯಗಳ ಜೊತೆ ಆ ಭಾಗ್ಯನ ಆ್ಯಡ್ ಆಗಿ ಪ್ಲಸ್ ಆಗಿ ಬಿ ಗಣಪತಿಯವರು ಬೇರೆಯವ್ರಿಗಿಂತ ಒಂದು ಸ್ವಲ್ಪ ಇಂಕ್ ಕಾಣ್ತಾರೆ ಬೇರೆ ಪತ್ರಕರ್ತರಿಗಿಂತ. ಅರ್ಥ ಹೇಳಿದ್ದು ಅದು ಸೇರತ್ತೆ ಇದಕ್ಕೆ. ನಿಮ್ಮ ತಂದೆಯ 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 ತಂದೆ ಯಾರಿಗೋ ಒಂದು ಸಾಮೂಹಿಕ ವಿವಾಹ ಮಾಡಿಸ್ಬಿಟ್ಟಿದ್ರು ಅಂದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ವಿವಾಹದ ಸಮಯಕ್ಕೆ ವಿವಾಹ ಆಗ್ತಿರುತ್ತೆ ಸರ್, ಕುಂಡಲಿಲಿ ಯಾರು ಇರಲಿ. ಅದನ್ನೂ ಸಹ ನಾನು ನೋಡ್ಬಿಟ್ಟಿದ್ದೀನಿ. ನಾನು 7ನೇ ಮನೇಲಿ ರಾಹು ಇದ್ದರೆ ಮದುವೆ ನಿಧಾನ ಅಂತೀವಿ, ರಾಹು ಕೇತು ಲಗ್ನದಲ್ಲಿದ್ದರೆ ನಿಧಾನ ಅಥವಾ ಆಗೋದೇ ಇಲ್ಲ ಅಂತೀವಿ. ಎಷ್ಟೋ ರಾಹು ಕೇತುಗಳು ಅಲ್ಲಿದ್ದು ಕರೆಕ್ಟ್ ಏಜಿಗೆ ಅವ್ರಿಗೆ ಮದುವೆ ಆಗಿದೆ. ಅವರ ಪೂರ್ವಜನ್ಮದ ಪುಣ್ಯ, ಪೂರ್ವಿಕರ ಪುಣ್ಯ ಎಲ್ಲ ಸಂಶೋಧನೆ ಮಾಡಬೇಕು. ಇಷ್ಟೊಂದ್ಸನ್ನ ಪೇಷನ್ಸನ್ನು ನಾವು ತೋರಿಸ್ಕೊಳ್ಳೋಕ್ಕಾಗದೆ ಅಥವಾ ಇನ್ನೇನೋ ಮಾಡದೆ ಆ ಸಮಯಕ್ಕೆ ಸಂದರ್ಭಕ್ಕೆ ಎಷ್ಟು ಬೇಕಷ್ಟನ್ನು ಬೇಗ ಹೇಳಿ. ಭಾಳಷ್ಟು ಜನ ಅದೇ ಹೇಳ್ತಾರೆ ಜ್ಯೋತಿಷಿಗಳು, 15 ನಿಮಿಷಕ್ಕೆ ಇಷ್ಟು ದುಡ್ಡು, 20 ನಿಮಿಷಕ್ಕೆ ಇಷ್ಟು ದುಡ್ಡು, ಅರ್ಧ ಗಂಟೆಗೆ ಅದು ಇಷ್ಟು. ಸಾಧ್ಯನೇ ಇಲ್ಲ ಟೈಮ್ ಫಿಕ್ಸ್ ಮಾಡಿ ಹೇಳೋಕ್ಕೆ. ನನಗೆ ಒಂದು ಜಾತಕ ಬರೆಯ ಕೊಡ್ತಾರೆ ಸರ್, ನನಗೆ 3 ದಿನ ಬರೀತೀನಿ, ನಮ್ಮ ಮುಂದೆ ಕೂತ್ಕೊತಾರೆ, 2 ಅವರು ಹೇಳ್ತೀನಿ, ಆಮೇಲೆ ಯೋಚನೆ ಮಾಡ್ತೀನಿ ಇನ್ನೇನು ಬ್ಯಾಲೆನ್ಸ್ ಇದೆಯಾ ಅಂತ. ಹೇಗೆ ಸರ್ 15-20 ನಿಮಿಷಕ್ಕೆ ನಾವು ಭವಿಷ್ಯ ಹೇಳೋಕ್ಕಾಗ್ತದೆ? ನೀವು ನನಗೆ ಜಾತಕ ಕೊಟ್ಟರೆ 3 ಡೇಸ್ ಬೇಕು, ನಾನು ಕ್ಯಾಲ್ಕುಲೇಷನ್ ಮಾಡಿ ಅದನ್ನೇನಿದೆ ಹುಡುಕಿ ಹೇಳಿ. ಓಕೆ 3 ಡೇಸ್ ಆಗಿದೆ, ನೀವು ಬಂದು ಕೂತ್ಕೊಂಡ ಮೇಲೆ 20 ನಿಮಿಷಕ್ಕೆ ಆತ ಇಲ್ಲ, ಕಂಪ್ಲೀಟ್ ಮೇಲಿಂದ ಕೆಳಗೆ ಓದೋಕ್ಕೆ 1 ಅವರ್ ಆಗುತ್ತೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಕ್ಕೆ 1 ಅವರ್ ಆಗುತ್ತೆ. 3 ದಿನ 2 ಅವರು ಒಂದು ಜಾತಕಕ್ಕೆ. ನೀವು ಕುಳ್ಳಿ ತಂದಾಗ 15-20 ನಿಮಿಷಕ್ಕೆ ಹೇಗೆ ಸರ್ ಹೇಳ್ತೀವಿ? ಅದೇ ಸತ್ಯನಾರಾಯಣ ವ್ರತವನ್ನು ಟೇಪ್ ರೆಕಾರ್ಡರ್ ಇದರಲ್ಲಿ ಮಾಡಿಸ್ದಂಗೆ. ಹೌದು, ಮಾಡಿಸ್ದಂಗೆ. ಈಗ ಸತ್ಯನಾರಾಯಣ ವ್ರತನ ನಮ್ಮಲ್ಲೆಲ್ಲ 1.5-2.5 ತಾಸು ಮೊದಲೆಲ್ಲ. ಹೌದು, ಕಥೆ ಸಾರಾಂಶ ಸಹಿತ ಈಗ 1/2 ಗಂಟೆ. ಅದು ಅವಾಗ ಅವತ್ತು 4 ಸತ್ಯನಾರಾಯಣ ಕಥೆ ಇದ್ದರೆ 25 ನಿಮಿಷ. 20 ನಿಮಿಷ ಇಲ್ಲ, ಅದು ಒಂದು ಭಾಗ ಹೇಳಿದ್ರು ಅಷ್ಟೇ ಪುಣ್ಯ ಬಿಡಿ ಅಂದ್ರೆ ಮುಗೀತಲ್ಲ. ಹೌದು, ಅದು ಬರುತ್ತೆ, ಎಷ್ಟೋ ಭಾಗಗಳಿರುತ್ತೆ, ಇದೇ ಮುಖ್ಯವಾದ ಒಂದು ಭಾಗ ಓದಿದ್ರು ಸಾಕು. ಈ ಮಾತುಕತೆ ಆಗ್ತಾ ಇರುವಾಗ ಕನ್ನಡದ ಬಹಳ ದೊಡ್ಡ ನಿರ್ದೇಶಕರು ಭಗವಾನ್ ಅವರು ತೀರ್ಕೊಂಡಿದ್ದಾರೆ. ಹೌದು ಸರ್. ಹಾಂ, ಬಹಳ ಬೇಸರದ ಸಂಗತಿ. ನೀವು ಈ ಸಂದರ್ಶನದ ಪೂರ್ವಭಾವಿಯಲ್ಲಿ ಎಲ್ಲೋ ಮಾತಾಡುವಾಗ ನನಗೆ ಭಗವಾನ್ ಬಗ್ಗೆ ಒಂದಿಷ್ಟು ವಿಶೇಷವಾದದ ಒಂದು ಏನೋ ಟಿಪ್ಪಣಿ ಮಾಡಿದ್ದೆ ಅಂತ ಅಂದದ ನೆನಪು. ಹೌದು, ಅದ್ರ ಬಗ್ಗೆ ಏನಾದರೂ ಮಾತಾಡೋದಿದ್ದರೆ ಮಾತಾಡಿ ಅಲ್ಲಿಗೆ. ಹೌದು ಹೌದು. ಈಗ ನಮ್ಮ ಚಲನಚಿತ್ರ ಕಿರುತೆರೆ ಕ್ಷೇತ್ರದವರು ತುಂಬ ಜನ ಬಂದು ಹೋಗಿದ್ದಾರೆ, ಅವರಾಗೆ ಬಂದು ಹೋಗಿದ್ದಾರೆ. ಅದನ್ನು ನಾನು ಅವ್ರನ್ನೇನೋ ಕರೆದಿಲ್ಲ ಬನ್ನಿ ಅಂತ. ಈ ಜ್ಯೋತಿಷದಲ್ಲಿ ಇನ್ನೊಂದು ಇದೆ ಸರ್, ಯಾರನ್ನೂ ಬನ್ನಿ ನೋಡ್ಕೊಳ್ಳಿ ಕರಿಬಾರ್ದು. ದೇವರು ಪ್ರೇರೇಪಣೆ ಕೊಟ್ಟಾಗಲೇ ಅವ್ರು ಬರಬೇಕು. ಹಾಗಾಗಿ ನಾನು ಯಾರಿಗೂ, ನಮಗೆ ಅಷ್ಟು ಜನ ಕ್ಲೋಸ್ ಇದ್ದರೂ ನಾನು ಬನ್ನಿ ಅಂತ ಹೇಳಲ್ಲ. ಸ್ವಂತ ನನ್ನ ಜೊತೆ ಪಾತ್ರ ಮಾಡೋರಿಗೂ ನಾನು ಹೇಳಲ್ಲ. ಆ ರೀತಿ ತುಂಬ ಜನ ಬಂದು ಹೋಗಿದ್ದಾರೆ. ಕೆಲವು ವ್ಯಕ್ತಿಗಳನ್ನು ಮಾತ್ರ ನಾವು ಹುಡುಕ್ತೀವಿ, ಅದರಲ್ಲಿ ದೊರೆ ಭಗವಾನ್ ಒಬ್ಬರು. ನನಗೆ ಇಷ್ಟೊಂದು ಪಿಕ್ಚರ್ ಮಾಡಿದ್ದಾರೆ, ಇಷ್ಟೊಂದು ಯಶಸ್ವಿ ಚಿತ್ರಗಳನ್ನು ಕೊಟ್ಟಿದ್ದಾರೆ, ಇಷ್ಟೊಂದು ಗಟ್ಟಿಮುಟ್ಟಾಗಿದ್ದಾರೆ. ನಾನೊಂದು ಸರಿ ಅವ್ರು ನಮ್ಮ ಬಣ್ಣ ಸ್ಕೂಲ್ಗೆ ಸರ್ ಬಂದು ಕಚೇರಿ ಉದ್ಘಾಟನೆ ಮಾಡಿಕೊಡಿ ಅಂತ ಹೇಳ್ತೀನಿ. ಆಗ ಅವರು ಒಂದು 4 ವರ್ಷ ಹಿಂದೆ ಆಗಲೇ 85-86 ವರ್ಷ ಅವರೇ ಡ್ರೈವ್ ಮಾಡ್ಕೊಂಬರ್ತಾರೆ ಕಾರು ಎಲ್ಲೋ ದೂರದಿಂದ. ನನಗೆ ಆಶ್ಚರ್ಯ ಆಗೋದು, ನಾನೇನು ಡ್ರೈವರ್ ಕರ್ಕೊಂಬರ್ತಾರೆ ಅಂದರೆ ಅವರೇ ಡ್ರೈವ್ ಮಾಡ್ಕೊಂಡು ಕೋಟಾ ಕಂಡ್ರೆ ಇಲ್ಲಿ ಬಂದು ಕತ್ರಿ ಉದ್ಘಾಟನೆ ಮಾಡಿ. ನನಗೆ ಚಿಂತನೆಗೆ ಹೆಚ್ಚಿಬಿಡ್ತು, ಈ ಸ್ವಲ್ಪ ಜ್ಯೋತಿಷ್ ಶಾಸ್ತ್ರ ತಗೊಂಡು ಹೇಗೆ ಶಕ್ತಿ ಪವರ್ ಬಂತು, ಸಿನಿಮಾ ಸಕ್ಸಸ್ ಕೊಟ್ಟರು, ತುಂಬು ಜೀವನ, ಇವ್ರು ಕುಂಡಲಿ ಸ್ಟಡಿ ಮಾಡ್ಬೇಕು. ನಾನು ಒಂದು ಸರಿ ಸಿಕ್ಕಿದಾಗ ಈ ವಿಚಾರ ಚರ್ಚೆ ಆಗುತ್ತೆ.
ಸರ್ ನಿಮ್ಮ ಡೇಟ್ ಆಫ್ ಬರ್ತ್ ಕೊಡಿ ಸರ್. ಯಾಕೆ ಕೊಟ್ಟೆಯವರೆ ಕೊಡಿ ಸರ್ ಡೇಟ್ ಆಫ್ ಬರ್ತು, ನೀವೇನೇನು ಪಿಕ್ಚರ್ಗಳು ಎಷ್ಟು ಹೇಗೆ ಸಾಧ್ಯ ಆಯಿತು ನಿಮ್ಮ ಕೈಲಿ ಇಟ್ಟ ಪಿಕ್ಚರು ಕೊಡಿ ಡೇಟ. ಆಗ ಅವರು ಒಂದು ಡೇಟ್ ಆಫ್ ಬರ್ತು ಸಮಯ ಎಲ್ಲ ಕೊಡ್ತಾರೆ, ನಾನು ರಿಸರ್ಚ್ ಶುರು ಮಾಡ್ತೀನಿ ಅದರ ಬಗ್ಗೆ ಸರ್ ಇದಾದಮೇಲೆ ನಿಮ್ಮ ಹತ್ರ ಬರ್ತೀನಿ. ಸುಮ್ಮನೆ ಎಲ್ಲ ಒಂದು ಅಂದ್ರೆ ಸುಮ್ಮನೆ ರಿಸರ್ಚ್ ಮಾಡೋಣ, ಸುಮ್ಮನೆ ನಿಮ್ಮ ಬಗ್ಗೆ ಡಿಸ್ಕಸ್ ಮಾಡೋಣ, ಒಂದು ಫ್ರೆಂಡ್ಲಿ ಡಿಸ್ಕಷನ್. ಅದು ಸೀರಿಯಸ್ ಅಲ್ಲ. ನೀವು ಯಾಕೆ ಅವಾಗ ಮಾಡಿದ್ರಿ, ಆ ಸಮಯದಲ್ಲೇ ಬಯಲುದಾರಿ ಯಾಕೆ ಮಾಡಿದ್ರಿ, ಈ ಸಮಯದಲ್ಲೇ ಚಂದನದ ಗೊಂಬೆ ಯಾಕೆ ಮಾಡಿದ್ರಿ, ಈ ನಾನಿನ ಮರೆಯಲಾರ ಸಕ್ಸಸ್ಗೆ ಏನು ಕಾರಣ, ಶಂಕರ್ ಗುರು ಸಕ್ಸಸ್ಗೆ ಏನು ಕಾರಣ, ಈ ರೀತಿ ಎಲ್ಲ ಒಂದು ಮಾತಾಡೋಣ. ಹ್ಞೂ ಒಳ್ಳೆಯದು ಕೊಟ್ಟೆಯವ್ರೆ, ಏನಂತೆ ಟೈಮ್ ಪಾಸ್ ಆಗುತ್ತೆ ಏನೋ ಗೊತ್ತಾಗುತ್ತೆ, ರೆಡಿ ಮಾಡಿ ಕೂತ್ಕೊಂಡು ಸ್ಟಡಿ ಮಾಡ್ತೀನಿ ಮಾಡ್ತೀನಿ ಮಾಡ್ತೀನಿ. ಒಂದು ವಾರ ಸ್ಟಡಿ ಮಾಡ್ತೀನಿ, ಒಂದು ವಾರ ಸ್ಟಡಿ ಮಾಡಿ ಅವ್ರಿಗೆ ಕರೆ ಮಾಡ್ತೀನಿ, ಭಗವಾನ್ ಸರ್ ಯಾವಾಗ ಮೀಟ್ ಮಾಡೋಣ ಎಲ್ಲಿ ಅಂತ. ಅಷ್ಟೊತ್ತಿಗಾಗಲೇ ಅವ್ರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿ ನನಗೆ ಈ ವಿಷಯ ಹೇಳಿರೋದನ್ನೇ ಮರ್ತಿರ್ತಾರೆ. ಏನು ಮಾತಾಡಿದ್ವಿ ಹೇಳಿ, ಏನಕ್ಕೆ ಮೀಟ್ ಮಾಡಬೇಕು ಅಂತಾರೆ. ನನಗೆ ಆಶ್ಚರ್ಯ ಆಗುತ್ತೆ, ಭಗವಾನ್ ಅವರು ಯಾಕೋ ಏನೋ ಮರ್ತಂಗಿದೆಯಲ್ಲ ಸರ್, ಈ ಥರ ನೀವು ಹೇಳಿದ್ರಿ ಈ ಥರ ಸೇರೋಣ ಅಂತ. ಹಂಗೆ ಹೇಳಿದ್ದೆ ನಾನು, ಈಗ ಯಾಕೆ ಕೊಟ್ಟೆಯವರೇ ಅಂದವರು. ಸರಿ ಇನ್ನು ಫೋರ್ಸ್ ಮಾಡೋದು ತರವಲ್ಲ ಅಂತ ನಾನು ಸುಮ್ಮನಾಗ್ತೀನಿ. ಅದಾದ ಒಂದು ವಾರಕ್ಕೆ ಅವರು ಆಸ್ಪತ್ರೆ ಸೇರಿದ್ದಾರೆ ತುಂಬ ಸೀರಿಯಸ್ ಆಗಿ ಅಂತ ಸುದ್ದಿ ಬರುತ್ತೆ. ಸೊ ನನಗವಾಗ ಅರ್ಥ ಆಗುತ್ತೆ, ಯಾಕೆಂದರೆ ಅಲ್ಲಿ ಅವರು ತುಂಬ ಆತ್ಮೀಯರಾಗಿದ್ದವ್ರು, ಹಿಂಗಂದಾಗ ಏನೋ ಸ್ವಲ್ಪ ಮರುವ ವ್ಯತ್ಯಾಸಗಳು, ಆರೋಗ್ಯದ ತೊಂದರೆ ಆಗಿದೆ. ಅಷ್ಟೊತ್ತಿಗೆ ನಾನು ಇದು ಸ್ಟಡಿ ಮಾಡಿರ್ತೀನಿ ಇಡೀ ಫುಲ್ಲು ಅವ್ರದ್ದು ಇಡೀ ಜೀವನ, ಅವ್ರು ಏನೇನಾದರೂ ಅವರಿಗೆ ತೋರಿಸ್ಬೇಕು ಅಂತ. ನಾನು ಇದನ್ನು ಬರೆದಿದ್ದು 21/10/2022 5:35 ನಾನು ಇದನ್ನು ಕಾಪಿ ಮಾಡಿದ್ದು 21/10/2022.